ನಾನು ಎಲ್ಲ ಕಡೆ ಹೋಗ್ತಾ ಇದ್ದೀನಿ, 28 ಕ್ಷೇತ್ರಗಳಿಗೂ ಹೋಗ್ತೀನಿ, ಆಲ್ 28 ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಗಳಿಗೂ ಹೋಗ್ತೀನಿ, ಜೆ ಡಿ ಎಸ್ ಅಭ್ಯರ್ಥಿಗಳಿರೋ ಕಡೆನೂ ಹೋಗ್ತೀನಿ, ಕಾಂಗ್ರೆಸ್ ಅಭ್ಯರ್ಥಿಗಳಿರೋ ಕಡೆನೂ ಹೋಗ್ತೀನಿ. ನಾವೆಲ್ಲ ಸ್ಟಾರ್ ಕ್ಯಾಂಪೇನರ್ಗಳು, ಏನು ಸ್ಟಾರ್ ಅಂದ್ರೆ ಏನು, ಮೇಲೆ ಇಲ್ಲಿ ನಕ್ಷತ್ರ ಇಟ್ಕೊಳ್ಳೋದಪ್ಪ. ಐ ಟಿ ರೈಡ್ ಮಾಡೋದಕ್ಕೆ ನಮ್ದು ವಿರೋಧ ಇಲ್ಲ, ರಾಜಕೀಯ ದುರುದ್ದೇಶ ಇಟ್ಕೊ ಮಾಡಬೇಡಿ. ಎಲೆಕ್ಷನ್ ಟೈಮ್ನಲ್ಲಿ ಯಾಕೆ ಆಯ್ಕೆ ಮಾಡ್ಕೋತೀರಿ, ಬೇರೆ ಟೈಮ್ನಲ್ಲಿ ಸುಮ್ಮನಿರ್ತೀರಿ? ಎಲೆಕ್ಷನ್ ಟೈಮ್ನಲ್ಲಿ ನೀವು ಯಾರ ಮೇಲಾದ್ರೂ ಮಾಡಿ ಐ ಟಿ ರೈಡು, ನಿಮ್ಗೆ ಇನ್ಫಾರ್ಮೇಷನ್ ಇದ್ದರೆ, ಅಕ್ರಮ ಆಸ್ತಿ ಸಂಪಾದನೆ ಮಾಡೋರು ಇದ್ದರೆ, ಇನ್ಕಮ್ ಟ್ಯಾಕ್ಸ್ ಕೊಡದೇ ಇರೋರು ಇದ್ದರೆ ಮಾಡಿ, ಯಾರ ಮೇಲಾದ್ರೂ ಮಾಡಿ. ಆದರೆ ಚುನಾವಣಾ ಸಂದರ್ಭದಲ್ಲಿ ನೀವು ಮಾಡಿ ಎದುರಿಸೋದು, ಬೈದು ವಾತಾವರಣ ನಿರ್ಮಾಣ ಮಾಡೋದು ಇದು ಸರಿ ಇಲ್ಲ ಅಂತ ನಂದು. ದಟ್ ಈಸ್ ಮೈ ಪಾಯಿಂಟ್. ಇಲ್ಲಪ್ಪ, ಯಡಿಯೂರಪ್ಪ ಹತ್ರ ದುಡ್ಡಿಲ್ವಾ? 25-30 ಕೋಟಿ ಹೆಂಗೆ ಎಮ್ ಎಲ್ ಎಗಳಿಗೆ ಕೊಡಕ್ಕೆ ಹೋಗಿದೆ? ಅವ್ರ ಮನೆ ರೈಡ್ ಮಾಡಲಿ ಮೊದಲು, ಅವ್ರ ಮಕ್ಕಳ ಮನೆ ರೈಡ್ ಮಾಡಲಿ. ಈಶ್ವರಪ್ಪ ದುಡ್ಡು ಎಣಿಸೋಕ್ಕೆ ಮಿಷಿನ್ ಇಟ್ಕೊಂಡಿದ್ದ, ಅವ್ನ ಮನೆ ರೈಡ್ ಮಾಡಲಿ. ಅದಕ್ಕೆ ಅವ್ರು ಬಿಟ್ಬಿಟ್ಟು ಇಲ್ಲೇ ಮಾಡ್ತಾರೆ. ದಟ್ ಈಸ್ ಮೈ ಪಾಯಿಂಟ್. ಭಯ ಅಲ್ಲ, ಹಿಂದೆ ಯಾವಾಗಲಾದ್ರು ಕಾಂಗ್ರೆಸ್ ಸರ್ಕಾರ ಇರುವಾಗ ಎಲೆಕ್ಷನ್ ಟೈಮಲ್ಲಿ ರೈಡ್ ಮಾಡಿರೋದು ಇದೆಯಾ ನಿದರ್ಶನ? ಎಲೆಕ್ಷನ್ ಅನೌನ್ಸ್ ಆದಮೇಲೆ ವೈ ಯು ಆರ್ ಸೆಲೆಕ್ಟಿಂಗ್? ನೀವು ಹೋದ ತಿಂಗಳು ಮಾಡಿರಿ, ಅದ್ರಿಂದ ಇನ್ನೊಂದು ತಿಂಗಳು ಮಾಡಿರಿ, ದಿನ ಮಾಡಿರಿ. ನೀವು ಇಡು ಇಡು ಯುನೋ, ಬಾದಾಮಿನಲ್ಲಿ ನನಗೆ ಕೆಲಸ ಮಾಡೋಕೆ ಹೋಗಿದ್ದವ್ರು 4 ಜನದ ರೂಮ್ಗಳನ್ನ ರೈಡ್ ಮಾಡಿದ್ರು. ಇಬ್ರಾಹಿಂ, ಚೆನ್ನಾರೆಡ್ಡಿ, ತಿಮ್ಮಾಪುರ್, ಎಸ್ ಆರ್ ಪಾಟೀಲ್. ಅದೇ ಶ್ರೀರಾಮುಲು ಕಡೆಯವರು ಎಷ್ಟು ಜನ ಮಾಡಿದ್ರಿ? ನಮ್ಮವ್ರನ್ನ ಯಾಕ್ರಿ ಮಾಡಿದ್ರಿ? ಶ್ರೀರಾಮುಲು ಅವ್ರನ್ನು ಮಾಡಿದ್ರಿ? ಹೌದು, ಎದುರಿಸೋ ತಂತ್ರ ಎದುರಿಸಿ ಏನಾಗುತ್ತೆ, ನಮ್ಮ ಕಾರ್ಯಕರ್ತ ಎದುರ್ಕೊ ಓಡಾಡಬಾರ್ದು, ಮುಖಂಡರುಗಳು ಓಡಾಡಬಾರ್ದು, ಹಿಂಗೆ ಮಾಡೋದು, ಮತ್ತು ಯಾರು ನಮ್ಗೆ ಸಹಾಯ ಮಾಡೋರು ಮಾಡದೇ ಇರಬೇಕು, ಇದೆಲ್ಲ ಮಾಡೋಕ್ಕೆ. ಇಲ್ಲ, ಇದು ಸಿ ಫೇರ್ ಆ್ಯಂಡ್ ಫ್ರೀ ಎಲೆಕ್ಷನ್ ಆಗಬೇಕು ಅಂತ ಇರೋದು ಯಾವಾಗಲೂ. ಫೇರ್ ಆ್ಯಂಡ್ ಫ್ರೀ, ಮುಕ್ತ ವಾತಾವರಣ ಇರಬೇಕು, ಫೇರ್ ಆಗಿರಬೇಕು. ಅದು ಮಾಡಬೇಕಲ್ವಾ? ಅದು ಬಿಟ್ಬಿಟ್ಟು ನೀವು ಬಾಯ್ದ ವಾತಾವರಣ ಕ್ರಿಯೇಟ್ ಮಾಡೋದು ಸರಿ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಇದು ಶೋಭೆ ಅಲ್ಲ. ಅದೇನು ನಂಗೆ ಗೊತ್ತಿಲ್ಲಪ್ಪ, ಅದು ಅವ್ರು ಕೇಳ. ದೇವೇಗೌಡ ಸ್ಟೇಟ್ಮೆಂಟ್ ನನಗೆ ಕೇಳಬೇಡ್ರಿ, ಪ್ಲೀಸ್ ಆಸ್ಕ್. ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರ್ತದೆ, ಯಾಕಂದರೆ ನಮ್ಗೆ ಯಾರು ಸಹಾಯ, ಎಲೆಕ್ಷನ್ಗೆ ಸಹಾಯ ಮಾಡೋರು ಅವ್ರು ಯಾರು ಬರಲ್ಲ, ನಮ್ಗೆ ಕಾರ್ಯಕರ್ತರೆಲ್ಲ ಓಡಾಡಲ್ಲ, ಎಲ್ಲ ಕಡೆ ಎದುರ್ಕೊಂಡಿರ್ತವೆ. ಹಿಂಗೆ ಸ್ವಲ್ಪ ಮಟ್ಟಿಗೆ ಆಗುತ್ತೆ, ಬಟ್ ಅದರಿಂದ ಅವ್ರಿಗೆ ನಾವು ಗೆದ್ದುಬಿಡ್ತೀವಿ ಚುನಾವಣೆ ಅಂತ ಭ್ರಮೆಯಲ್ಲಿದ್ದರೆ ಮೂರ್ಖರು ಅವರು. ಅಡ್ವಾಂಟೇಜ್ ಆಗೋದಿಲ್ಲ, ಡಿಸ್ಅಡ್ವಾಂಟೇಜ್ ಜಾಸ್ತಿ ಆಗೋದು.